ಏಟು ಎದುರೇಟು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಯಿತು ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸಾರ್ವಭೌಮ ಬಗ್ಲಿ ನಮ್ಮ ಜೊತೆಗೆ ಇದ್ದಾರೆ ಶಾಸಕರು ಬಿ ಜೆ ಪಿ ನಾಯಕರು ಏನಂದ್ರೆ ಕೇಳ ಬಗ್ಲಿಯವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಸೊ ಮತ್ತೊಬ್ಬರ ನಮ್ಮ ಜೊತೆಗೆ ಇರುವಂಥವರು ಹಿರಿಯ ರಾಜಕಾರಣಿಗಳು ಕಾಂಗ್ರೆಸ್ ಮುಖಂಡರು ಆಗಿರುವಂಥ ರಮೇಶ್ ಕುಮಾರ್ ಅವರು ರಮೇಶ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಬ್ಬರಿದ್ದಾರೆ ಹಿರಿಯ ಪತ್ರಕರ್ತ ರೇಷ್ಮಿ ಅವರು ರವೀಂದ್ರ ರೇಷ್ಮೆ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಪತ್ರಕರ್ತ ಅಂತ ಹೇಳ್ತಿರಲ್ಲ ಹಿರಿಯ ಪತ್ರಕರ್ತ ಅಂದ್ರೆ ಬಿ ಎಸ್ ಆರ್ ಪಾರ್ಟಿಯ ಸೊ ಇದೆಲ್ಲದರ ಜೊತೆಗೆ ಹುಬ್ಬಳ್ಳಿ ಸ್ಟುಡಿಯೋದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ ಬಸವರಾಜ್ ಹೊರಟ್ಟಿಯವರು ಜೆ ಡಿ ಎಸ್ ನಾಯಕರು ಹೊರಟಿಯವರು ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಆರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಸಾರ್ವಭೊಮ್ಮ ಇಂದ ಯಾಕಂದರೆ ಇವತ್ತು ಏನು ದೂರು ಕೊಟ್ಟಿದ್ದಾರೆ ಕಾರ್ಯದರ್ಶಿಗೆ ಆ ತಂಡದಲ್ಲಿ ತಾವು ಕೂಡ ಇದ್ರಿ ಏನು ನಡೀತಾ ಇದೆ ಸರ್ ಇವತ್ತು ನಾವು ವಿಧಾನಸಭೆ ಸ್ಪೀಕರ್ ಕಚೇರಿಗೆ ಹೋಗಿ ಹನ್ನೆರಡು ವಿಧಾನಸಭಾ ಸದಸ್ಯರನ್ನು ಅನರ್ಹಗೊಳಿಸಲು ಒಂದು ನಾವು ಮನವಿಯನ್ನು ಕೊಡಿಸಿ ಕೊಟ್ಟಿದ್ದೇವೆ ಇದಕ್ಕೆ ಮೂಲ ಕಾರಣ ಯಾವುದೇ ಒಬ್ಬ ಶಾಸಕ ಯಾವ ಪಕ್ಷದಿಂದ ಚುನಾಯಿತನಾಗಿರುತ್ತಾನೆ ಆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಸ್ವಯಂ ಪ್ರೇರಣೆಯಿಂದ ವಾಲಂಟಿಯರ್ಲಿ ರಾಜೀನಾಮೆಯನ್ನು ನೀಡಿದರೆ ಸೆಕ್ಷನ್ ಟೂ ಎ ಟೂ ಒನ್ ಎ ಆಫ್ ಟೆನ್ ಶೆಡ್ಯೂಲ್ ಆಫ್ ಕಾನ್ಸ್ಟಿಟ್ಯೂಷನ್ ಹೀ ಈಸ್ ಅವರ್ ಆಗುತ್ತಾನೆ ಆ ಒಂದು ಕ್ಲಾಜಿನ ಕೆಳಗಡೆ ನಾವು ಸ್ಪೀಕರ್ ಅವರಿಗೆ ದೂರು ಕೊಟ್ಟಿದ್ದೇವೆ ಆದರೆ ಪ್ರಶ್ನೆ ಇರುವುದಲ್ಲಿ ಅವರು ಲಿಖಿತವಾಗಿ ರಾಜೀನಾಮೆ ಕೊಟ್ಟಿದ್ದಾರೆಯೇ ಇಲ್ಲ ಆದರೆ ಈ ಕಾನೂನಿನಲ್ಲಿ ಅವರು ಲಿಖಿತವಾಗಿ ರಾಜೀನಾಮೆ ಕೊಡಬೇಕಂತೇನಿಲ್ಲ ರವಿ ನಾಯಕರ ಕೇಸ್ನಲ್ಲಿಯೂ ಸಹಿತ ಅವರು ರಾಜೀನಾಮೆ ಕೊಡದಿದ್ದರೂ ಸಹಿತ ಅವರ ಕಂಡಕ್ಟ್ ಅವರ ಬಿಹೇವಿಯರ್ ಅವರ ನಡವಳಿಕೆ ಪಕ್ಷ ವಿರೋಧಿಯಾಗಿದ್ದರೆ ಆ ನಡವಳೆ ಅದನ್ನು ಒಂದು ಫಾಲಂಟರಿ ರಾಜೀನಾಮೆ ಕೊಟ್ಟಿದ್ದಾರೆ ಎಂದು ಯು ದ ಇನ್ಫ್ಲೂರೆನ್ಸ್ ಆ ರೀತಿಯಾದ ಇಫರೆನ್ಸ್ ತೆಗೆದು ಅವನ್ನು ಅನರ್ಹಗೊಳಿಸಬೇಕೆಂದು ಸುಪ್ರೀಂ ಕೋರ್ಟ್ ಹೇಳಿದ್ರು ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ವಿವ್ ಎ ವೆರಿ ಗುಡ್ ಕೇಸ್ ಖಂಡಿತವಾಗಿಯೂ ಅವರು ಸ್ಪೀಕರ್ ಅವರು ವಿಚಾರಣೆ ನಡೆಸಿ ಅವರಿಗೆ ಅಹರ್ಹಗೊಳಿಸ್ತಾರ ಅನರ್ಹಗೊಳಿಸುತ್ತಾರೆಂಬ ಸಂಪೂರ್ಣ ವಿಶ್ವಾಸ ನಮಗಿದೆ ಇದಕ್ಕಿಲ್ಲ ಬಹಳ ಮುಖ್ಯವಾದ ವಿಷಯ ಈಗಾಗಲೇ ಇವತ್ತು ನಾವು ಪಿಟಿಷನ್ ಕೊಟ್ಟಿದ್ದೇವೆ ಇನ್ನೂವರೆಗೆ ಆ ಶಾಸಕರು ರಾಜೀನಾಮೆ ಕೊಟ್ಟಿಲ್ಲ ಇಟ್ ಈಸ್ ಆಬ್ಲಿಗೇಟರಿ ಆನ್ ದ ಪಾರ್ಟ್ ಆಫ್ ಸ್ಪೀಕರ್ ಟು ಕನ್ಸಿಡರ್ ನಮ್ಮ ಪಿಟಿಷನನ್ನು ಮೊದಲು ವಿಚಾರಣೆ ಮಾಡಿ ಅದರ ಮೇಲೆ ಆದೇಶ ಮಾಡಿವರೆಗೆ ನಾವು ಅವರ ರಾಜೀ ನಾಮೆಯನ್ನು ಅಂಗೀಕರಿಸಬಾರದೆಂದು ಒಂದು ವಿನಂತಿಯನ್ನು ಮಾಡಿದೆ ಖಂಡಿತವಾಗಿಯೂ ಮೊದಲು ಸ್ಪೀಕರ್ ಅವರು ನಮ್ಮ ಒಂದು ಅನ್ನು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಓಕೆ ಸೊ ಇದ್ರ ಹಿಂದಿನ ತಂತ್ರ ಏನು ಅದ್ರ ಬಗ್ಗೆ ನಂತರ ಜೊತೆ ಚರ್ಚೆ ಮಾಡ್ತೀನಿ ರಮೇಶಿ ಎಲ್ಲದನ್ನ ಗಮನಿಸ್ತಾ ಇದ್ದೀರಿ ಏನಿದ್ದೀರಿ ಸರ್ ಡಾಕ್ಟರ್ ಅವರು ಹೇಳ್ದನು ನಾನು ಈ ಟೆಂತ್ ಸ್ಕೆಡ್ಯೂಲ್ ಇದೆಯಲ್ಲ ಪಕ್ಷಾಂತರ ನಿಷೇಧ ಮಸೂದೆ ಇದು ಒಂದು ಅತ್ಯಂತ ದುರ್ಬಲ ಏನೂ ಕೆಲಸಕ್ಕೆ ಬಾರದಂತಹ ತರಳೆ ಮಾತ್ರ ಮಾಡೋಕ್ಕೆ ಯೋಗ್ಯವಾದಂಥ ಶಾಸನ ಇದು ಐ ಸೇ ದಿಸ್ ವಿತ್ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಸಭೆಯ ಅಧ್ಯಕ್ಷರು ಶಾಸನ ಸಭಾ ಕಲಾಪಗಳಿಗೆ ಸಂಬಂಧಿಸಿದಂತೆ ಒಂದು ಪಕ್ಷದಿಂದ ಆಯ್ಕೆಯಾದಂಥ ಸದಸ್ಯರು ಆ ಪಕ್ಷ ತಮಗೆ ನೀಡಿದಂಥ ವಿಪ್ ಅಥವಾ ಆದೇಶ ಇರುತ್ತೆ ಅದರ ಉಲ್ಲಂಘನೆ ಮಾಡಿದ್ದು ಆದಮೇಲೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ನೊಂದವ್ರು ಯಾರಿರ್ತಾರೆ ಅಗ್ರಿವುಡ್ ಪಾರ್ಟಿ ಅವರು ಸಭಾಧ್ಯಕ್ಷರಿಗೆ ಅರ್ಜಿ ಕೊಟ್ಟರೆ ಅವರು ಮತ್ತೆ ಯಾರು ಆಪಾದಿತರಾಗಿರ್ತಾರೆ ಶಾಸಕರು ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ಆಮೇಲೆ ಶಿಕ್ಷೆ ಕೊಡ್ತಕ್ಕಂಥ ಅಷ್ಟೊತ್ತಿಗೆ ಕೋಟೆ ಎಲ್ಲ ಲುಟ್ಟಿ ಆಗಿರುತ್ತೆ ಊರು ಬಾಗಿಲು ಮುಚ್ಚುವಂಥ ಪ್ರಯತ್ನ ಡಿ ಕೆ ಶಿವಕುಮಾರರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪಕ್ಷೇತರ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಂದಾಗ ಅವರು ಪಾರ್ಟಿಯ ಜನರಲ್ ಸೆಕ್ರೆಟರಿ ಆದರು ಒಬ್ಬ ಪಕ್ಷೇತರ ಸದಸ್ಯ ಆಗಿರ್ತಕ್ಕಂಥವನು ಯಾವುದೇ ರಾಜಕೀಯ ಪಕ್ಷನ ಆಯ್ಕೆ ಮಾಡಿಕೊಂಡ್ರು ಕೂಡ ಈ ಶಾಸನದಲ್ಲಿ ಈಗ ಡಿಸ್ಕ್ವಾಲಿಫೈಡ್ ಹ್ಞೂ ಹ್ಞೂ ಅಲ್ಲ ಅದು ಪಕ್ಷೇತರರಾಗಿದ್ದಂಥ ಸಂದರ್ಭದಲ್ಲಿ ಆದರೆ ಇಲ್ಲಿ ಇಟ್ ಇಸ್ ಅಪ್ಲಿಕಬಲ್ ಲಾ ಇಸ್ ವೆರಿ ಕ್ಲಿಯರ್ ಪಕ್ಷೇತರನಾಗಿರ್ತಕ್ಕಂಥವನು ಐದು ವರ್ಷ ಕಾಲ ಪಕ್ಷೇತರನಾಗೆ ಉಳಿಬೇಕವನು ಹಿ ಕೆನಾಟ್ ಮೇಕ್ ಎನಿ ಆಪ್ಷನ್ ಹಿ ಆರ್ ಶಿ ಮಾಡಕ್ಕೆ ಬರೋದಿಲ್ಲ ಓಕೆ ವಾಲಂಟಿಯರ್ಲಿ ಗಿವ್ ಅಪ್ ಅಂತಂದರೆ ಅವ್ರು ಬರೀಬೇಕು ಇವ್ರಿಗೆ ನಾನು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟದಂತ ಇವ್ರ ಪಕ್ಷದ ಅಧ್ಯಕ್ಷರಿಗೆ ಬರಬೇಕು ಇವರ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಬಗ್ಗೆ ಸ್ಪೀಕರ್ಗೆ ಕೊಟ್ಟರೆ ಸ್ಪೀಕರ್ ಇವ್ರ ಪಾರ್ಟಿ ಪ್ರೆಸಿಡೆಂಟ್ರಾ ಇವರು ತಪ್ಪು ಅಡ್ರೆಸ್ ಮಾಡಿದ್ದಾರೆ ಪಿಟಿಷನ್ ಕರೆಕ್ಟು ಅಡ್ರೆಸ್ ಸ್ಪೀಕರ್ಗೆ ಅಲ್ಲ ಈಶ್ವರಪ್ಪನವ್ರಿಗೆ ಕೊಡಬೇಕು ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ದಾರೆ ಅವರನ್ನ ಪಕ್ಷದಿಂದ ಹಾಕೋದು ಸಸ್ಪೆಂಡ್ ಮಾಡೋದು ಎಕ್ಸ್ಪೆಲ್ ಮಾಡೋದು ಮತ್ತೊಂದು ಮಾಡಿ ಅಂತ ಅಲ್ಲ ಈ ಈ ಯಾರು ಹೇಳ್ತಾರಲ್ಲ ರಾಜೀನಾಮೆ ತಗೊಳ್ಳೋದನ್ನ ಮುಂದೂಡಿ ಅಂತ ಹೇಳಿ ಎಲ್ಲಿ ಅಧಿಕಾರ ಬರುತ್ತೆ ಸ್ಪೀಕರ್ಗೆ ನಿಗದಿತ ನಮೂನೆ ಅರ್ಜಿಯಲ್ಲಿ ಒಬ್ಬ ಸದಸ್ಯ ಸ್ಪೀಕರ್ ಅವರಿಗೆ ಅರ್ಜಿ ಕೊಟ್ಟ ಮೇಲೆ ನಾನು ಈ ಕ್ಷಣದಿಂದ ಇಂಥ ಕ್ಷೇತ್ರದ ಸದಸ್ಯನಾಗಿದ್ದಂಥವನು ನನ್ನ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೇನೆ ದಯಮಾಡಿ ಅಂಗೀಕರಿಸ ಮೇಲೆ ಅದನ್ನು ರಿಜೆಕ್ಟ್ ಮಾಡ್ತಕ್ಕಂಥ ಅಥವಾ ಡೆಫರ್ ಮಾಡ್ತಕ್ಕಂಥ ಪ್ರಾವಿಷನ್ ಎಲ್ಲಿದೆ ಲಾನಲ್ಲಿ ಓಕೆ ಸಾರ್ವಭೌಮ ಅವರು ಈಸ್ ಎ ವೆರಿ ಅಪ್ರೈಟ್ ಮ್ಯಾನ್ ನನಗೆ ಅವ್ರ ಬಗ್ಗೆ ಬಹಳ ಗೌರವ ಇದೆ ಎಲ್ಲ ಶಾಸನ ಗೊತ್ತಿರ್ತಕ್ಕಂಥವರು ಅನುಭವ ಇರ್ತಕ್ಕಂಥವರು ಪಕ್ಷಗಳಲ್ಲಿ ಇಂಥವ್ರನ್ನು ಯೂಸ್ ಮಾಡಿ ಪಿಟಿಷನ್ಸ್ ಏನಾಗುತ್ತೆ ಅಂದರೆ ಸಾರ್ವಜನಿಕ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಾರೆ ಬಾಡಿ ಪಾಲಿಟಿಕ್ಸಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಬಿ ಎಸ್ ಎಲ್ ನಾವು ನಗಪಾಟಿನ ಪದಾರ್ಥ ಆಗಿಬಿಡ್ತೇವೆ

ಹೇಳಿ ಸರ್ ಹೇಳಿ ಸರ್ ರಮೇಶ್ ಕುಮಾರ್ ಅತ್ಯಂತ ಹಿರಿಯರು ನಾನು ಇಲ್ಲಿ ಭಾಗವಹಿಸಿದ್ದೇನೆ ಈಕ್ವಲ್ಸ್ ಲಿಖಿತವಾಗಿ ರಾಜೀನಾಮೆ ಕೊಡಬೇಕನ್ನುವ ಕಾನೂನು ಇಲ್ಲ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ವಿನ್ ಡ್ರೋನ್ ಇನ್ಫರೆನ್ಸ್ ಆನ್ ದಿ ಕಂಡಕ್ಟ್ ಆಫ್ ದಿ ಓಕೆ ಹಾಗಿರುವಾಗ ಲೆಜಿಸ್ಲೇಟರ್ವ ಯಾವ ಕಾನೂನು ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಏಳು ತೊಂಬತ್ತಾರು ತೊಂಬತ್ತೇಳು ರಾಮಕೃಷ್ಣ ಹೆಗ್ಡೆ ಅವರು ಜನತಾ ದಳದಿಂದ ದೂರ ಆದರು ಹಿ ವಾಸ್ ಎಕ್ಸ್ಪೆಲ್ಡ್ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದರು ಇಲ್ಲಿ ಆರ್ ವಿ ದೇಶಪಾಂಡೆ ಅವರು ರಮೇಶ್ ಅವರು ಅಜಯ್ ಕುಮಾರ್ ಸರ್ನಾಯಕ್ ಅವರು ಉಳಿದ ಕೆಲವರು ಸ್ನೇಹಿತರೆಲ್ಲರೂ ಕೂಡ ನವನಿರ್ಮಾಣ ವೇದಿಕೆ ಮಾಡಿದರು ದ ದವನ್ ಬಿಕೇಮ್ ಕ್ಯಾಂಡಿಡೇಟ್ಸ್ ಲೋಕಶಕ್ತಿ ಅಂತ ಪಕ್ಷ ಲೋಕಶಕ್ತಿ ಅಂತ ಪಕ್ಷ ಮಾಡಿದ್ರು ಸ್ಪೀಕರ್ಗೆ ಇವು ಯಾವುದ್ರ ಬಗ್ಗೆ ಮುಟ್ಟೋದಕ್ಕೆ ಅಧಿಕಾರ ಇಲ್ಲ ಜೂರಿಸ್ಟಿಕ್ಷನ್ ಇಲ್ಲ ಸ್ಪೀಕರ್ ಹ್ಯಾಸ್ ನೋ ರೈಟ್ ನೋ ಜ್ಯೂರಿಸ್ಟಿಕ್ಷನ್ ನಿಮ್ಮ ಟೆಂತ್ ಶೆಡ್ಯೂಲ್ಡ್ ಪ್ಯಾರಾ ಸಿಕ್ಸ್ ಇಟ್ ಗೆಟ್ಸ್ ಕನ್ಫೈನ್ಡ್ ಓನ್ಲಿ ಟು ದಿ ಪ್ರೊಸೀಡಿಂಗ್ಸ್ ಆಫ್ ದಿ ಹೌಸ್ ನಾನು ಅದನ್ನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಹ್ಞೂ ಅಲ್ಲ ಅಲ್ಲ ಈಗ ನೀವು ಹೇಳಿದ್ರೆ ಆರಂಭದಲ್ಲಿ ಈ ಹೆದರ್ಸಕ್ ಮಾತ್ರ ಬಳಸ್ಬೋದು ಅಂತ ಹೇಳಿ ಅಂತ ಬಹುಶಃ ಇದು 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 ಕೂಡ ಅದೇ ತಂತ್ರ ಆಗಿರ್ಬೋದು ಅಂತ ಐ ಡೋಂಟ್ ನೋ ಸರ್ ಐ ವಿಲ್ ನಾಟ್ ಕಾರ್ ಲಾ ಇಸ್ ವೆರಿ ಕ್ಲಿಯರ್ ಇನ್ ದ ಸುಪ್ರೀಮ್ ಓಕೆ ಎಸ್ ಸರ್ ಎಸ್ ಸರ್ ಎಸ್ ಸರ್ ನಿಮ್ಮ ಮಾತಾಡ್ತೀನಿ ಮತ್ತೆ ನಾನು ಬಗ್ಗೆ ಸರ್ ತಾವೇನಂತೀರಿ ರೇಷ್ಮೆ ಸಾರ್ವಭೌಮ ಬಗಲಿಯವರು ಸದನದ ಸಾರ್ವಭೌಮತ್ವಕ್ಕಿಂತ ಸುಪ್ರೀಂ ಕೋರ್ಟ್ನ ಸಾರ್ವಭೌಮತ್ವ ಹೆಚ್ಚು ಅನ್ನೋ ರೀತಿಯಲ್ಲಿ ವಾದಿಸ್ತಾ ಇರೋದು ಅದು ಅಷ್ಟು ಪ್ರಬುದ್ಧವಾದ ವಾದ ಅನಿಸಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ರಮೇಶ್ ಕುಮಾರ್ ಅವ್ರ ಮಾತನ್ನು ಅನುಮೋದಿಸ್ತಾ ಒಂದು ವಿಷಯ ನೆನಪಿಸ್ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾನೆ ಇಪ್ಪತ್ತೈದು ವರ್ಷಗಳಿಂದ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಪಕ್ಷ ಪಕ್ಷೇಂತರ ಪ ಪಕ್ಷಾಂತರ ನಿಷೇಧ ಏನು ಬಂತು ಆಗ ಪೂರ್ಣಚಂದ್ರ ತೇಜಸ್ವಿಯವರು ಲಂಕೇಶ್ ಪತ್ರಿಕೆಯಲ್ಲಿ ಒಂದು ವ್ಯಂಗ್ಯವಾಗಿ ಒಂದು ವಿಡಂಬನಾತ್ಮಕವಾದ ಒಂದು ಲೇಖನ ಬರೆದಿದ್ದರು ಈ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದಾಗಿ ಅದರ ನಿಗದಿತ ಉದ್ದೇಶ ಇಡೋದ್ರ ಬದಲು ಪಕ್ಷಗಳ ಆಂತರಿಕ ಪ್ರಜಾಪ್ರಭುತ್ವ ದುರ್ಬಲಗೊಳ್ಳುತ್ತೆ ಶಾಸಕಾಂಗ ಪಕ್ಷದ ನಾಯಕ ಅಥವಾ ಸಂಸದೀಯ ಪಕ್ಷದ ನಾಯಕ ಸರ್ವಾಧಿಕಾರಿಗಳಾಗಿ ಓಕೆ ನಾವು ಶಾಸಕರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಪ್ರಜೆಗಳೇ ಹೋರಾಡುವಂಥ ಸ್ಥಿತಿ ಬರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಅದರ ಇನ್ನೊಂದು ಆಯಾಮವನ್ನು ನೋಡ್ತಾ ಇದ್ದೇವೆ ಇವತ್ತು ಏನೇ ಬಿಟ್ಟು ಪಕ್ಷ ರಾಜಕಾರಣ ಕ್ಷೇತ್ರ ಬಂದುಬಿಟ್ಟಿದೆ ಪಾರ್ಟಿ ಪಾಲಿಟಿಕ್ಸ್ ಇಸ್ ಬಿಕಮ್ ಸೋ ಫ್ರೆಜೈಲ್ ಇವತ್ತು ಚುನಾಯಿತ ಪ್ರತಿನಿಧಿಗಳು ಪಕ್ಷವನ್ನೇ ಅಲ್ಲಾಡಿಸ್ತಾ ಇದ್ದಾರೆ ಇವತ್ತು ನಾಯಿ ಬಾಲವಲ್ಲನ್ನು ಅಲ್ಲಾಡಿಸೋ ಬದಲು ಬಾಲವೇ ನಾಯಿಯನ್ನು ಅಲ್ಲಾಡಿಸುವಂಥ ಸ್ಥಿತಿಗೆ ಬಂದುಬಿಟ್ಟಿದೆ ಅಲ್ಲಿ ಇತ್ತೀಚೆಗೆ ನಾವು ಎಫ್ ಡಿ ಎಗೆ ಸಂಬಂಧಪಟ್ಟಂತೆ ಒಂದು ಮಸೂದೆ ಮಂಡಿಸಿದಾಗ ಕೇಂದ್ರದಲ್ಲೂ ಕೂಡ ಅಷ್ಟೇ ಏಕಾಏಕಿ ತೃಣಮೂಲ್ ಕಾಂಗ್ರೆಸ್ ನಾಯಕಿ ತಮ್ಮ ಬೆಂಬಲವನ್ನು ವಾಪಸ್ ಪಡ್ಕೊಂಡ್ರು ಇದಕ್ಕಿದಂತೆ ಮುಲಾಯಂ ಸಿಂಗು ಮಾಯಾವತಿ ರೆಡಿಯಾಗಿದ್ದರು ಆ ಬೆಂಬಲ ಕೊಟ್ಬಿಟ್ಟು ಆ ಪಕ್ಷವನ್ನು ಉಳಿಸಿದರು ಡೆಮಾಕ್ರಸಿ ಇಸ್ ಜಸ್ಟ್ ರೆಡ್ಯೂಸ್ ಟು ಎ ಗೇಮ್ ಆಫ್ ನಂಬರ್ಸ್ ಅಲ್ಲಿ ತತ್ವ ಸಿದ್ಧಾಂತ ಯಾವ ಶಿಷ್ಟಾಚಾರ ಪಾಲನೆ ಕೂಡ ಅಗತ್ಯ ಇಲ್ಲ ನಾವು ಆಮೇಲೆ ಇವತ್ತು ಪಕ್ಷನಿಷ್ಠ ಶಾಸಕರಾಗಿ ಆಯ್ಕೆ ಆಗೋದಕ್ಕಿಂತ ಪಕ್ಷೇತರ ಶಾಸಕನಾಗಿ ಆಯ್ಕೆ ಆದ್ರೆ ಬಹಳ ಹೆಚ್ಚು ಲಾಭದಾಯಕವಾಗಿದೆ ಎಲ್ಲ ರೀತಿಯಲ್ಲೂ ಅನೇಕ ಜನ ಇವರು ಸರ್ಕಾರದಲ್ಲಿ ಮಂತ್ರಿಗಳಾದ ಪಕ್ಷೇತರ ಶಾಸಕರು ಪಕ್ಷವೇ ಟಿಕೆಟ್ ಕೊಟ್ಟಿದ್ರೆ ಅವ್ರು ಯಾರು ಮಂತ್ರಿಗಳಾಗ ಸಾಧ್ಯ ಪಕ್ಷೇತರ ಆಗಿದ್ರಿಂದ ಅವ್ರ ಮಂತ್ರಿ ಸ್ವಲ್ಪ ಸರ್ ಎಸ್ ಸರ್ ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಡಿ ವಿ ಚಂದ್ರಗೌಡರು ಜಾಯ್ನ್ ಆಗಿದ್ದಾರೆ ಜೊತೆಗೆ ಹುಬ್ಳಿಯಿಂದ ಬಸವರಾಜ ಹೊರಟಿ ಅವರಿದ್ದಾರೆ ಅವರ ಅನಿಸಿಕೆ ಅಭಿಪ್ರಾಯಗಳು ಕೇಳೋಣ ಸಣ್ಣ ವಿರಾಮ